ಎಸ್ ವೀಕ್ಷಕರೇ, ಲಾಕ್ಡೌನ್ ನ ಒಂದು ಕಠಿಣತೆಯ ನಡುವೆ ಇವತ್ತು ಲಾಕ್ಡೌನ್ ನ ಒಂದು ಅಗತ್ಯ ವಸ್ತುಗಳ ಖರೀದಿಯ ಒಂದು ಸಮಯ ಮುಗಿದ ಬಳಿಕವೂ ಕೂಡ ಸಾಕಷ್ಟು ಜನರು ಸಂಚಾರ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಕಾರಣಗಳನ್ನು ಕೊಡ್ತಾ ಇದ್ದಾರೆ. ಈ ನಡುವೆ ಪೊಲೀಸರು ಕೂಡ ಬಿಗಿಯಾದ ಒಂದು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಸೊ ನಾವೀಗ ಇಲ್ಲಿ ತೊಕ್ಕೊಟ್ಟು ಫ್ಲೈಓವರ್ ಕೆಳಗಡೆ ಇರುವಂತಹ ಒಂದು ಚೆಕ್ ಪೋಸ್ಟ್ ಬಳಿ ಇದ್ದೇವೆ. ಸೊ ಇಲ್ಲಿ ಪೊಲೀಸರು ನಾವು ಗಮನಿಸಬಹುದು ಬರ್ತಾ ಇರುವಂತಹ ಎಲ್ಲಾ ವಾಹನಗಳನ್ನು ಕೂಡ ತಪಾಸಣೆ ಮಾಡ್ತಾ ಇದ್ದಾರೆ. ಇದರೊಂದಿಗೆ ಯಾರು ಅನಾಗತ್ಯವಾಗಿ ಓಡಾಟವನ್ನ ಮಾಡ್ತಾ ಇದ್ದಾರೋ ಅವರನ್ನ ನಿಲ್ಲಿಸಿ ಅದರ ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಸೊ ಜನರು ಗೊತ್ತಿದ್ದು ಕೂಡ 10 ಗಂಟೆಯ ಬಳಿಕ ನಾವು ಪ್ರಯಾಣವನ್ನ ಮಾಡಬಾರದು, ಅನಗತ್ಯವಾಗಿರುವಂತ ಓಡಾಟವನ್ನ ಮಾಡಬಾರದು ಅಂತ ಗೊತ್ತಿದ್ರು ಕೂಡ ಕೆಲವರು ಅನಗತ್ಯವಾಗಿ ಓಡಾಟವನ್ನ ಮಾಡಿ ಈಗ ಇಲ್ಲಿ ಪೊಲೀಸರ ಕೈಯಲ್ಲಿ ಸಿಕ್ಕಿ ಬಿದ್ದಿರುವಂತದನ್ನ ನಾವು ನೋಡಬಹುದು. ಸೋ ಕೊರೋನಾದ ಕಠಿಣತೆ ಅನ್ನುವಂತದ್ದು ಯಾವ ಲೆವೆಲ್ಗೆ ಬಂದು ನಿಂತಿದೆ, ಸಾವು ನೋವುಗಳು ಸಂಭವಿಸುತ್ತಾ ಇದೆ, ಸರ್ಕಾರ ಕೂಡ ಸೆನೆಸಾಡ್ತಾ ಇದೆ. ಸೋ ಪ್ರಜ್ಞಾವಂತ ನಾಗರಿಕರಾಗಿರುವಂತ ನಾವು ಇದರ ವಿರುದ್ಧ ಹೋರಾಡಬೇಕು ಅಂದ್ರೆ ಎಚ್ಚರವನ್ನ ವಹಿಸಬೇಕು, ನಮ್ಮ ಜಾಗೃತಿಯನ್ನು ನಾವು ಕಾಪಾಡಬೇಕು. ಆದರೆ ಎಲ್ಲೋ ಒಂದು ಕಡೆ ಜನರು ಇದನ್ನ ಮರ್ತಿದ್ದಾರಾ ಅನ್ನುವಂತ ಒಂದು ಪರಿಸ್ಥಿತಿ ಕೂಡ ಇಲ್ಲಿ ನಿರ್ಮಾಣವಾಗಿರುವಂತದ್ದು ನೀವು ನೋಡಬಹುದು. ಇಲ್ಲಿ ಟೊಕ್ಕೊಟ್ಟು ಫ್ಲೈಓವರ್ ಕೆಳಗಡೆ ಯಾವ ರೀತಿಯ ಒಂದು ತಪಾಸಣೆ ಅನ್ನುವಂತದ್ದು ನಡೀತಾ ಇದೆ. ಸೋ ಪೊಲೀಸರು ಕೂಡ ಬಿಗಿಯಾಗಿ ಒಂದು ಚೆಕಪ್ ಅನ್ನು ಮಾಡ್ತಾ ಇದ್ದಾರೆ, ಯಾವುದೇ ರೀತಿಯ ಕಾಂಪ್ರಮೈಸ್ ಅನ್ನು ಮಾಡಿಕೊಳ್ತಾ ಇಲ್ಲ, ಪ್ರತಿಯೊಂದು ವಾಹನವನ್ನು ಕೂಡ ತಡೆದು ನಿಲ್ಲಿಸ್ತಾ ಇದ್ದಾರೆ. ಬಹಳಷ್ಟು ಜನ ಇನ್ನಿಲ್ಲದ ಬೇರೆ ಬೇರೆ ರೀತಿಯ ಒಂದು ಕಾರಣಗಳನ್ನು ಕೊಡ್ತಾ ಅನಗತ್ಯವಾಗಿ ಓಡಾಟವನ್ನು ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಬಿಗಿ ಬಂದೋಬಸ್ತ್ ಇದ್ದೂ ಕೂಡ ಯಾತಕ್ಕಾಗಿ ಈ ರೀತಿ ಮಾಡ್ತಾ ಇದ್ದಾರೆ? ಸೊ ಕೊರೋನಾ ಅನ್ನುವಂಥದ್ದನ್ನು ಏನೋ ಕಾಮಿಡಿಯಾಗಿ ತೆಗೆದುಕೊಂಡಿದ್ದಾರಾ, ಅಥವಾ ಸರ್ಕಾರಕ್ಕೆ ಬೇರೆ ಕೆಲಸ ಇಲ್ಲ, ಜನರಿಗೆ ಬೇರೆ ಕೆಲಸ ಇಲ್ಲ, ಹೀಗಾಗಿ ಲಾಕ್ಡೌನ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದಾರೋ ಏನೋ ಗೊತ್ತಿಲ್ಲ. ನೀವು ನೋಡಬಹುದು ಸರತಿ ಸಾಲಿನಲ್ಲಿ ನಿಂತಿದ್ದಾರೆ, ಅನಗತ್ಯವಾಗಿ ಓಡಾಟವನ್ನು ಮಾಡ್ತಾ ಇರುವಂಥವರು. ಯಾಕಂದರೆ ಜನರು ಕೂಡ ಬೇರೆ ಬೇರೆ ಕಾರಣಗಳನ್ನು ನೀಡಿ ಇಲ್ಲಿಂದ ಹೋಗುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ಆದರೆ ಪೊಲೀಸರು ಸರಿಯಾದ ಒಂದು ಕಾರಣ ಇದ್ದರೆ, ಮೆಡಿಕಲ್ ಎಮರ್ಜೆನ್ಸಿ ಅಥವಾ ಅಗತ್ಯವಾಗಿ ಓಡಾಡುವಂಥ ಒಂದು ಪರಿಸ್ಥಿತಿ ಇದ್ದರೆ ಮಾತ್ರ ಅವರನ್ನು ಬಿಡ್ತಾ ಇದ್ದಾರೆ, ಹೊರತು ಬೇರೆ ಯಾವುದೇ ಕಾರಣಕ್ಕೂ ಕೂಡ ಅವರನ್ನು ಬಿಡ್ತಾ ಇಲ್ಲ, ತಪಾಸಣೆಯನ್ನು ನಡೆಸ್ತಾ ಇದ್ದಾರೆ. ಸೊ ಯಾತಕ್ಕಾಗಿ ಈ ರೀತಿ ಸಂಚಾರವನ್ನು ಮಾಡ್ತಾ ಇದ್ದಾರೆ, ಇದರ ಕಾರಣ ಏನು ಅನ್ನುವಂಥದ್ದನ್ನು ತಪಾಸಣೆ ಮಾಡ್ತಾ ಇರುವಂಥದ್ದನ್ನು ನಾವು ಗಮನಿಸ್ಬೋದು. ಸೊ ಅನಗತ್ಯವಾಗಿ ಓಡಾಟ ಮಾಡುವವರು ಕೇರ್ಫುಲ್ ಆಗಿರಿ, ಇದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳದೆ ಹೋದರೆ ಮುಂಬರುವ ದಿನಗಳಲ್ಲಿ ಇದು ಬಹಳ ಒಂದು ದೊಡ್ಡ ಪರಿಣಾಮವನ್ನು ಬೀರ್ಬೋದು. ಯಾಕಂದರೆ ಸರ್ಕಾರ ಹೇಳ್ತಾ ಇರುವಂಥದ್ದು ನಮ್ಮ ಕ್ಷೇಮಕ್ಕೋಸ್ಕರ, ಪೊಲೀಸರು, ಕೊರೋನಾ ವಾರಿಯರ್ಸ್, ಫ್ರಂಟ್ಲೈನ್ ವಾರಿಯರ್ಸ್ ಇವರೆಲ್ಲರೂ ಕೂಡ ಹಗಲು ರಾತ್ರಿ ಕಷ್ಟಪಡ್ತಾ ಇರುವಂಥದ್ದು ಕೂಡ ನಮ್ಮ ಕ್ಷೇಮಕ್ಕಾಗಿ. ಆದರೆ ಇದನ್ನು ಮರೆತು ನಾವು ಹೊರಗಡೆ ಅನಗತ್ಯವಾಗಿ ಓಡಾಟವನ್ನು ಮಾಡುವಂಥದ್ದು ತಪ್ಪು. ಸೊ ಈ ನಿಟ್ಟಿನಲ್ಲಿ ನಾವೀಗ ತೊಕ್ಕೊಟ್ಟು ಫ್ಲೈಓವರ್ ಕೆಳಗಡೆ ಇರುವಂಥ ಒಂದು ಚೆಕ್ ಪೋಸ್ಟ್ ಏನಿದೆ ಇಲ್ಲಿದ್ದೇವೆ. ಸೊ ಇಲ್ಲಿ ಎಲ್ಲ ವಾಹನಗಳ ತಪಾಸಣೆ ಅನ್ನುವಂಥದ್ದು ಕೂಡ ನಡೀತಾ ಇದೆ. ಪೊಲೀಸರು ಕೂಡ ಬಿಗಿಯಾಗಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಪ್ರತಿಯೊಬ್ಬ ಸವಾರರಲ್ಲೂ ಕೂಡ ಯಾತಕ್ಕಾಗಿ ನೀವು ಓಡಾಟವನ್ನು ಮಾಡ್ತಾ ಇದ್ದೀರಾ, ಸೂಕ್ತವಾಗಿರುವಂಥ ಕಾರಣ ಏನು, ಇದೆಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ, ನೀವು ಗಮನಿಸ್ತಾ ಹೋಗ್ಬೋದು. ಸೊ ಪೊಲೀಸರು ತಪಾಸಣೆಯನ್ನು ಮಾಡ್ತಾ ಇರುವಂಥದ್ದು.